ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ಎನ್ ಡಿ ಎ ಒಕ್ಕೂಟ ಅಭ್ಯರ್ಥಿಯಾಗಿರ್ತಕ್ಕಂಥ ಜೆ ಡಿ ಎಸ್ ಅಭ್ಯರ್ಥಿನ ಸೋಲಿಸೋದ್ರ ಮೂಲಕ ಈ ಲೋಕಸಭಾ ಕ್ಷೇತ್ರದಲ್ಲಿ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ರವರನ್ನು ಈ ಲೋಕಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ದಲಿತ ಮತ್ತು ಹಿಂದುಳಿದ ಅಲ್ಪಸಂಖ್ಯಾತರು ಮತವನ್ನು ಹಾಕೋದ್ರ ಮೂಲಕ ತಮ್ಮ ರಕ್ಷಣೆಯನ್ನು ತಾವೇ ಮಾಡ್ಕೊಬೇಕಂತೇಳಿ ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘ ಸಮಿತಿಯಿಂದ ಮತದಾರರಲ್ಲಿ ಮನವಿ ಮಾಡ್ತಾಯಿದ್ದೇವೆ. 2023 ಚುನಾವಣೆಯಲ್ಲಿ ಕರ್ನಾಟಕ ದಲಿತ ಸಂಘ ಸಮಿತಿ ಒಂದು ತೀರ್ಮಾನ ತಗೊಂಡು ಸಂವಿಧಾನಕ್ಕೆ ಆಗಿರ್ತಕ್ಕಂಥ ಅಪಾಯವನ್ನು ತಡಿಲಿಕ್ಕೋಸ್ಕರ ಇಡೀ ರಾಜ್ಯಾದ್ಯಂತ 2023 ವಿಧಾನಸಭಾ ಚುನಾವಣೆಯಲ್ಲಿ ಕೆಲಸ ಮಾಡೋದ್ರ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸಿರ್ತಕ್ಕಂಥದ್ದು ಅದು ಇತಿಹಾಸದ ದಾಖಲೆ. ಇವತ್ತು ಯಾಕೆ ನಾವು ಬಿ ಜೆ ಪಿ ಎನ್ ಡಿ ಎ ಒಕ್ಕೂಟನ ಸೋಲಿಸ್ಬೇಕಂತೇಳಿ ಪತ್ರಿಕಾ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇವೆ ಅಂತೇಳಿದರೆ 2014 ಲೋಕಸಭಾ ಚುನಾವಣೆಯಲ್ಲಿ ಅಚ್ಚೆ ದಿನ ಒಳ್ಳೆ ದಿನಗಳು ಬೇಕು ನಮಗೆ, ಹಂಗಾಗಿ ನಮಗೆ ಮತವನ್ನು ನೀಡಿ ಅಂತೇಳಿ ಮತ ಪಡೆದಂಥ ಬಿ ಜೆ ಪಿ ಎನ್ ಡಿ ಎನವರು ಸ್ವಿಸ್ ಬ್ಯಾಂಕ್ನಲ್ಲಿರ್ತಕ್ಕಂಥ ಕಪ್ಪು ಹಣವನ್ನು ತಗೊಂಡು ಬಂದು ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮತದಾರನಿಗೂ ಕೂಡ 15 ಲಕ್ಷ ಹಣವನ್ನು ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳ್ತಕ್ಕಂಥ ಮಾತು, 410-420 ಇದ್ದಂಥ ಗ್ಯಾಸ್ ಸಿಲಿಂಡ್ರು ಇಂದಿನ ಯು ಪಿ ಎ ಸರ್ಕಾರ ಹೆಚ್ಚಿಗೆ ಮಾಡಿದೆ, ಇದರಿಂದ ಜನರು ಜರ್ಜರಿತರಾಗ್ತಾ ಇದ್ದಾರೆ, ನಾವು ಸರ್ಕಾರ ಬಂದರೆ ಇನ್ನೂ ಕಡಿಮೆ ಮಾಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟು 2014 ಬಂದಂಥ ಸರ್ಕಾರ ಇವತ್ತು 1200 ರೂಪಾಯಿ ಆಗಿದೆ ಗ್ಯಾಸ್ ಸಿಲಿಂಡ್ರು. ಆಮೇಲೆ ಚುನಾವಣೆ ಸಂದರ್ಭಕ್ಕೆ ಏನು ಅವಶ್ಯಕತೆ ಇತ್ತು ಅದನ್ನು 100-200 ರೂಪಾಯಿ ಕಡಿಮೆ ಮಾಡಿದ್ದಾರೆ, ಅದು ಗೊತ್ತಿರತಕ್ಕಂಥದ್ದು. ತದನಂತರ ಜಿ ಎಸ್ ಟಿ ಹೆಸರಿನಲ್ಲಿ ದೇಶದಲ್ಲಿ ವಿಶೇಷ ಕರ್ನಾಟಕದಲ್ಲಿ ಸುಮಾರು 2 ಲಕ್ಷ ಮೇಲ್ಪಟ್ಟು ಸಂಗ್ರಹ ಆದರೆ ನಮಗೆ ಕೇವಲ ಈ ರಾಜ್ಯಕ್ಕೆ 52,000 ಕೋಟಿಯನ್ನು ಕೊಡೋದ್ರ ಮೂಲಕ ಮಲತಾಯಿ ಧೋರಣೆಯನ್ನು ಅನುಸರಿಸ್ತಕ್ಕಂಥದ್ದಾಗಿರಲಿ. ಇವತ್ತು 1 ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತು ಅಂತೇಳಿ ಪ್ರಚಾರ ತಗೊಂಡು ಏನು ವಿದ್ಯಾವಂತರು 2 ಕೋಟಿ ಉದ್ಯೋಗ ಸಿಕ್ತಾರೆ ನಾವೆಲ್ಲ ಉದ್ಯೋಗಸ್ಥರಂತ ಆಗ್ತೀವಿ ಅಂತೇಳಿ ಆಸೆಪಟ್ಟು ಮತ ಹಾಕಿದ್ರು. ಅದೇ ಉದ್ಯೋಗಸ್ಥರ ಆಸೆ ಏನಿತ್ತು ಅವರಿಗೆ ನೀವು ಪಕಡ ಮಾರ್ಕೊಳ್ಳಿ ಅಂತ ಹೇಳ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಕಳೆದ 10 ವರ್ಷಗಳಲ್ಲಿ ಎನ್ ಡಿ ಎ ಬಿ ಜೆ ಪಿ ಸರ್ಕಾರ ಮಾಡಿದ್ದೇನೆ ಅಂತೇಳಿದರೆ ಮೋದಿ ಅನ್ನೋ ಹೆಸರಿನಲ್ಲಿ ಒಂದು ಏನೋ ಈ ರೀತಿ ಈ ಧರ್ಮದ ಅಮಲನ್ನು ಅಥವಾ ಮೋದಿ ಅಮಲನ್ನು ತುಂಬಿಸೋದ್ರ ಮೂಲಕ ಸ್ಥಳೀಯ ಸಮಸ್ಯೆಗಳು, ರಾಜ್ಯ ಸಮಸ್ಯೆಗಳು, ಗಡಿ ಸಮಸ್ಯೆಗಳು, ದೇಶದ ಸಮಸ್ಯೆಗಳನ್ನು ಬದಿಗೊತ್ತೋದ್ರ ಮೂಲಕ ಇವತ್ತು ಮೋದಿ ಅಮಲಿನಲ್ಲಿ ಈ ಜನರನ್ನು ತೀರಿಸ್ತಕ್ಕಂಥ ಒಂದು ವ್ಯವಸ್ಥೆ ಕಳೆದ 10 ವರ್ಷದಿಂದ ಮಾಡಿದ್ದಾರೆ. ನಿಮ್ಮ ಬಿ ಜೆ ಪಿಯ ಮಂತ್ರಿವರ್ಯರು, ಎಂ ಪಿಗಳು,
ಕಳೆದ 10 ವರ್ಷದಿಂದ ಮಾಡಿರ್ತಕ್ಕಂಥ ಮಾತುಗಳೇನಂತೇಳಿದರೆ, ಸಂವಿಧಾನವನ್ನೇ ನಾವು ಬದಲಾಯಿಸಲಿಕ್ಕೆ ನಾವು ಬಂದಿದ್ದೀವಿ, ಸಂವಿಧಾನ ಬದಲಾಯಿಸಲಿಕ್ಕೆ ಬಂದಿದ್ದೀವಿ ಅಂತೇಳಿ ಕರ್ನಾಟಕದಲ್ಲಿ ಒಬ್ಬ ಎಂ ಪಿ ಒಬ್ಬ ಮಂತ್ರಿ ಮಾತಾಡ್ತಾರೆ, ಉತ್ತರ ಭಾರತದಲ್ಲಿ ಒಬ್ಬ ಎಂ ಪಿ ಹೆಣ್ಮಗಳು ಹೇಳ್ತಾಳೆ, ಚಪ್ಪಲಿ ಒಲೆಯವನು ಇವತ್ತು ನನ್ನ ಪಕ್ಕದಲ್ಲಿ ಬಂದು ಕೂತ್ಕೊತಾ ಇದ್ದಾರೆ, ಇದಕ್ಕೆ ಕಾರಣ ಅಂತೇಳಿದರೆ ಸಂವಿಧಾನ, ಅಂಥ ಸಂವಿಧಾನವನ್ನು ಬದಲಾಯಿಸಬೇಕು ಅಂತೇಳಿ ಆ ಒಳಗಡೆ ಇರ್ತಕ್ಕಂಥ ಏನು ಮನುವಾದ ಅಥವಾ ಮನುಸ್ಮೃತಿ ಅಥವಾ ಬ್ರಾಹ್ಮಣಿಕೆಯನ್ನು ಹೊಂದಿರತಕ್ಕಂಥ ಈ ಸಂಘ ಪರಿವಾರದ ಪಕ್ಷ ಹೇಳಿರ್ತಕ್ಕಂಥದ್ದು ದಾಖಲೆ ಇದೆ. ತದನಂತರ 400+ ನಮಗೆ ಬಂದರೆ ಸಂವಿಧಾನ ಖಂಡಿತವಾಗ್ಲೂ ಬದಲಾಯಿಸ್ತು ಅಂತ ಮೊನ್ನೆ ಹೇಳಿಕೆ ಕೊಟ್ಟಿರ್ತಕ್ಕಂಥ ಅನಂತಕುಮಾರ್ ಹೆಗಡೆ ತಾವೆಲ್ಲ ಗಮನಿಸಿದ್ದೀರಾ? ಸುಪ್ರೀಂ ಕೋರ್ಟು ಏನು ಕೊಲಿಜಿಯಂ ಇತ್ತು, ಆ ಕೊಲಿಜಿಯಮನ್ನು ವೀಕ್ ಮಾಡೋದ್ರ ಮೂಲಕ ಈ NDA ಸರ್ಕಾರ ಸಂಪೂರ್ಣವಾಗಿ ಈ ನ್ಯಾಯಾಲಯದ ಅಥವಾ ನ್ಯಾಯಾಂಗವನ್ನು ವೀಕ್ ಮಾಡಿರ್ತಕ್ಕಂಥ ಪ್ರಕ್ರಿಯೆ ಮಾಡಿರ್ತಕ್ಕಂಥ ಕೂಡ ತಾವು ಕೇಳಿದ್ದೀವಿ. ಸಂಘ ಪರಿವಾರದ ಇಡನ್ ಅಜೆಂಡವನ್ನು BJP ಮೂಲಕ ಈಡೇರಿಸ್ತಾ ಇರೋ ಅನ್ನೋದನ್ನ ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇವರ ಇಡನ್ ಅಜೆಂಡ 1996 ಅಖಿಲ ಭಾರತ ಬ್ರಾಹ್ಮಣ ಮಹಾಸಮ್ಮೇಳನದಲ್ಲಿ ತೀರ್ಮಾನ ಆಗಿದೆ. SC ST ಮತ್ತು OBCಗಳನ್ನು ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಡಿವೈಡ್ ಮಾಡೋದ್ರ ಮೂಲಕ ಮೀಸಲಾತಿಯನ್ನು ಕಡಿಮೆ ಮಾಡೋದ್ರ ಮೂಲಕ ಇಡೀ ಖಾಸಗಿ ಕ್ಷೇತ್ರವನ್ನು ಇಡೀ ಏನಿವತ್ತು ಕೋವಿಡ್ ಅಂಥ ವಿಚಾರಗಳು ಬಂದಾಗ ಕೂಡ ಅವರ ಎಂತೆಂಥ ಈ ಅಜೆಂಡೆಗಳಿದ್ದಾವೆ ಅನ್ನೋದನ್ನು ತಮಗೆಲ್ಲ ಗೊತ್ತಿದೆ. ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ 50 ವರ್ಷ ಇತಿಹಾಸ ಹೊಂದಿರತಕ್ಕಂಥ ಚಳುವಳಿ ಇದು, 50 ವರ್ಷ ಇರ್ತಕ್ಕಂಥ ಚಳುವಳಿ. ಈ 50 ವರ್ಷದ ಇತಿಹಾಸವನ್ನು ನೀವು ಒಂದ್ಸಾರಿ ಮೆಲುಕಾಕೋದಾದ್ರೆ ಹುಣಸಿಕೋಟೆ ಪ್ರಕರಣ, ಕುಂಬಾರ ಶೇಷಗಿರಿಯಪ್ಪನ ಕೊಲೆ ಆಯ್ತಲ್ಲ, ಆ ಹೋರಾಟ ಮಾಡಿರ್ತಕ್ಕಂಥ ಚಳುವಳಿ ಇದು. ಬಗಾರಕುಂಬ ಹೋರಾಟ ಮಾಡಿ ಈಗ ಏಜೆಂಟ್ಗಳು ಬೇರೆ ಸರ್, ತಾವು ಅನ್ಯತೆ ಭಾವಿಸ್ಬೇಡಿ. ಏಜೆಂಟ್ಗಳು ಕೆಲವರು ಇದ್ದಾರೆ, BJP ಇರ್ತಕ್ಕಂಥವ್ರು ಕೆಲವು ಏಜೆಂಟ್ಗಳನ್ನ ಬಿಟ್ಟಿದ್ದಾರೆ. ಖಂಡಿತ ನಮ್ಮ 50 ವರ್ಷದ ಇತಿಹಾಸದಲ್ಲಿ ನಾವು ಏಜೆಂಟ್ ಅಲ್ಲ. ನಾವು ಸರ್ ಇಲ್ಲಿ ಕೇಳಿ ಸರ್, 86 ನಾವು ಚುನಾವಣೆ ರಾಜಕಾರಣ ನಮ್ಮ ಹಿರಿಯರೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಈ ಭಾಗದಲ್ಲಿ ತಮ್ಗೆ ಗೊತ್ತಿದ್ದು N.ಶಿವಣ್ಣ ಅಂತ ಒಬ್ರು ಇದ್ರು, ಭಾಳ ಜನ ಇದ್ರು. ಎಲ್ಲೂ ಕೂಡ ನೇರವಾಗಿ ಕಾಂಗ್ರೆಸ್ಗಾಗಲಿ ಅಥವಾ BJP ಅಥವಾ ಜನತಾ ದಳಕ್ಕಾಗಲಿ, ಕೃಷ್ಣಪ್ಪನವರು 1991 ಜನತಾ ದಳ ಬೆಂಬಲಿತ ಅಭ್ಯರ್ಥಿಯಾಗಿ ಇಲ್ಲಿ ನಿಂತಿದ್ದು ಕೋಲಾರ ಪಾರ್ಲಿಮೆಂಟ್ ಕ್ಷೇತ್ರ. ಆವತ್ತು KH ಮೀನಪ್ಪ ಗೆದ್ದಿರ್ತಕ್ಕಂಥ ಇದು ಇತಿಹಾಸ ಕೋಲಾರ ಸಂಬಂಧಪಟ್ಟಿದ್ದು. ಆ ಚಳುವಳಿ ಹೆಸರಿನಲ್ಲಿರ್ತಕ್ಕಂಥದ್ದು ನಾವು, ನಮ್ಮ ಚಳುವಳಿಗೆ ಸಮಾಜದ ಹಿತ, ಸಮುದಾಯದ ಹಿತ ಮತ್ತು ದೇಶದಲ್ಲಿ ಆಗ್ತಕ್ಕಂಥ ಪ್ರತಿಯೊಂದು ಕೂಡ ಗಮನದಲ್ಲಿ ಕೂಡ ನಾವು ತೀರ್ಮಾನ ತಗೊಂಡಿರೋದು. ಒಂದಷ್ಟು ಜನ ಗುಂಪು ಸೇರಿಕೊಂಡು ಒಕ್ಕೂಟ ಮಾಡ್ಕೊಂಡಿದ್ದಾರೆ, ಅದು ನಮಗೂ ಗೊತ್ತಿದೆ ನಿಮಗೂ ಗೊತ್ತಿದೆ. ಅದು ಕೃಪಾಪೋಷಿತ ಥೀಮ್, ಅದು ನಮ್ದು ಯಾವುದು ಕೃಪಾಪೋಷಿತ ಥೀಮ್ ಅಲ್ಲ. ನಾವು ಕೊತ್ತೂರು ಮಂಜು ಅವರು ಮುಳಬಾಗಲಲ್ಲಿ ನಿಂತ್ಕೊಂಡಿದ್ದಾಗ ಅವ್ರು ಬೋಗಸ್ ಕ್ಯಾಶ್ ಸರ್ಟಿಫಿಕೇಟ್ ತಗೊಂಡು ನಿಂತಿದ್ದಾರೆ ಅಂತೇಳಿ ಕರ್ನಾಟಕದಲ್ಲಿ ವಿಶೇಷವಾಗಿ ನಾವೇ ಪ್ರಥಮ ಬಾರಿಗೆ ವಾಯ್ಸ್ ಮಾಡಿದ್ದು, ಅದು ದಾಖಲೆ, ಇದು ದಾಖಲೆ. ಮತ್ತು ಅವ್ರದ್ದು ರದ್ದು ಮಾಡಿ ಅಂತೇಳಿ ಒತ್ತಡ ತಂದಾಗ ಅದರಲ್ಲಿ ನಮ್ಮ ಜಿಲ್ಲಾ ಸಮಿತಿಯವರು ಕೊತ್ತೂರು ಮಂಜು ಬೋಗಸ್ ಇದೆ ಅಂತೇಳಿ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳು ಕೂಡ ಸೋಷಿಯಲ್ ಹೆಲ್ಪರ್ ಕೊಟ್ಟಿರ್ತಕ್ಕಂಥದ್ರಲ್ಲಿ ನಮ್ಮ ನಾಗನಾಳ್ ಮುನಿಯಪ್ಪ ಸುಳ್ಕೊಂಡ್ರಮೇಶ್ ಇಲ್ಲೇ ಇದ್ದಾರೆ. ನಾವು ಕೊತ್ತೂರು ಮಂಜು ಅವ್ರ ಬಗ್ಗೆ ಮುಳಬಾಗಲು ಕ್ಷೇತ್ರದಲ್ಲಿ ಏನು ಗೆದ್ದಿದ್ರೆ ಅದು ತಪ್ಪು ಅಂತೇಳಿ ನಾವು ಆವತ್ತು ಹೇಳಿದ್ದೀವಿ, ಇವತ್ತು ಹೇಳ್ತೀವಿ. ಇವತ್ತು MP ಎಲೆಕ್ಷನ್ ಇದೆಲ್ಲ, ಇವತ್ತಿನ MP ಎಲೆಕ್ಷನ್ ಕೊತ್ತೂರು ಮಂಜಲ್ಲ ನಿಂತಿರೋದು, ಇವತ್ತಿನ MP ಎಲೆಕ್ಷನಲ್ಲಿ ಗೌತಮ್ ಅಂತೇಳಿ ನಿಂತಿರೋದು. ಗೌತಮ್ ಅವ್ರನ್ನ ಗೆಲ್ಲಿಸ್ಬೇಕಂತೇಳಿ ನಾವೆಲ್ಲ ಕೂಡ ಇವತ್ತು ಹೇಳ್ತಾ ಇದ್ದೀವಿ. KRAMAYA ಅವ್ರ ಬಗ್ಗೆ ನಮ್ಮ ಅಪಾರವಾದ ಗೌರವ ಇದೆ. ಆದರೆ ರಾಜ್ಯಮಟ್ಟದಲ್ಲಿ KRAMAYA ಅವರು ಕಳೆದ 30 ವರ್ಷಗಳಿಂದ ಅವರೆಲ್ಲೂ ಗುರುಸ್ಕೊಂಡಿಲ್ಲ. ಅವರು ಅಧಿಮದಲ್ಲೇ ಇದ್ದಾರೆ, ಅಧಿಮದಲ್ಲೇ ಕೆಲಸ ಮಾಡ್ತಾಯಿದ್ದಾರೆ. ರಾಜ್ಯದಲ್ಲಿ 500 ಸಂಘಟನೆಗಳಿಲ್ಲ, ಕೋಲಾರಲ್ಲಿ ಒಂದು 20 ಸಂಘಟನೆಗಳಿರ್ಬೋದು, ರಾಜ್ಯದಲ್ಲಿ ಅಂತೇಳಿದ್ರೆ ಒಂದು 3 ಸಂಘಟನೆಗಳು ಅಧಿಕೃತವಾಗಿ ರಾಜ್ಯ ಮಟ್ಟದಲ್ಲಿ ಗುರುಸ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಇದ್ದಾವೆ, ಇದೇ ಸತ್ಯ.